ಬ್ಯೂಟಿ ಹೆಲ್ತ್ ಫ್ಯಾಷನ್ ಶಾಪಿಂಗ್ ಇದೆಲ್ಲ ಇಲ್ಲದೆ ನಮ್ಮ ಹೆಣ್ಮಕ್ಳ ಲೈಫ್ ಕಂಪ್ಲೀಟೇ ಆಗಲ್ಲ. ಇದರಲ್ಲೆಲ್ಲ ಯಾವುದು ಬೆಸ್ಟ್, ಯಾವುದು ನಮ್ಮ ಹೆಣ್ಮಕ್ಳ ಲೈಫ್ ಸ್ಟೈಲ್ಗೆ ಸೂಟ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡೋ ಪ್ರೋಗ್ರಾಮ್ ಫೇರ್ ಅಂಡ್ ಲವ್ಲಿ. ವೆಲ್ಕಮ್ ಟು ಫೇರ್ ಅಂಡ್ ಲವ್ಲಿ, ನಾನು ಸುಷ್ಮಾ. ಎಸ್ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತು, ನಾವು ಮೈಸೂರಲ್ಲಿ ಶಾಪಿಂಗ್ ಸ್ಟ್ರೀಟನ್ನು ನೋಡ್ತಾ ಇದ್ವಿ, ಯಾವ್ಯಾವ ಏರಿಯಾದಲ್ಲಿ ಏನೇನು ಫೇಮಸ್ಸು, ಎಲ್ಲಿ ಏನು ಶಾಪಿಂಗ್ ಮಾಡ್ಬೋದು ಅಂತ. ಎಸ್, ಇವತ್ತು ದೇವರಾಜರಸ್ ರೋಡ್ ಆಯಿತು, ಈಗ ಕಾಳಿದಾಸ ರೋಡಲ್ಲಿದ್ದೀನಿ. ಹೇಗೆ ಶಾಪಿಂಗಿಗೆ ದೇವರಾಜರಸ್ ರೋಡ್ ಫೇಮಸ್ಸು, ಇಲ್ಲಿ ಕಾಳಿದಾಸ ರೋಡು ಅಷ್ಟೇ ಫೇಮಸ್ಸು ಶಾಪಿಂಗಿಗೆ. ಸೊ ಇಲ್ಲಿ ಮೈಸೂರು ಟಾರ್ಪ್ಲಿನ್ಸ್ ಅಂತ ಒಂದು ಬ್ಯಾಗ್ ಶಾಪ್ ಇದೆ, ಎಕ್ಸ್ಕ್ಲೂಸಿವ್ ಬ್ಯಾಗ್ ಶಾಪು. ಸೊ ಇಲ್ಲಿ ಬಂದರೆ ಏನೆಲ್ಲ ಶಾಪ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಿರೋ ಬ್ಯಾಗ್ಸಲ್ಲಿ ಅದೆಲ್ಲ ಸಿಗುತ್ತೆ. ಸೊ ಇವತ್ತು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಮ್ಮ ಜೊತೆ ಇಲ್ಲಿನ ಮ್ಯಾನೇಜರ್ ಆಗಿರುವಂತಹ ಶಿವಕುಮಾರ್ ಅವರಿದ್ದಾರೆ. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮೈಸೂರಲ್ಲಿ ದೇವರಾಜರಸ್ ರೋಡ್ ಎಷ್ಟು ಫೇಮಸ್ಸು, ಇಲ್ಲಿ ಕಾಳಿದಾಸ ರೋಡು ಕೂಡ ಅಷ್ಟೇ ಫೇಮಸ್ಸು ಮೈಸೂರಲ್ಲಿ ಶಾಪಿಂಗಿಗೆ ಅಂತ. ಸೊ ಇಲ್ಲಿ ಕಾಳಿದಾಸ ರೋಡಲ್ಲಿ ಏನೆಲ್ಲ ಶಾಪ್ ಮಾಡ್ಬೋದು, ಏನೆಲ್ಲ ಸಿಗುತ್ತೆ ಸರ್ ಕಾಳಿದಾಸ ರೋಡಲ್ಲಿ? ಕಾಳಿದಾಸ ರೋಡಲ್ಲಿ ಎಲ್ಲ ಥರನೂ ಶಾಪಿಂಗ್ ಇದೆ ಮೇಡಮ್. ಎಕ್ಸ್ಕ್ಲೂಸಿವ್ಲಿ ಈಗ ಬ್ಯಾಗ್ ಶೋರೂಮ್ ಬಂದರೆ ನಮ್ಮದೇ ಇದೆ, ಮೈಸೂರು ಟಾರ್ಪಲಿನ್ಸ್. ಇಲ್ಲಿ ಏನೇ ಒಳಗಡೆ ಬಂತು ಅಂದರೆ ಯಾವ ಥರ ಬ್ಯಾಗ್ ಬೇಕು ಅಂದರೆ ಸಿಗುತ್ತೆ ನಿಮಗೆ. ಹ್ಯಾಂಡ್ ಬ್ಯಾಗಿಂದ ಹಿಡಿದು ಮಕ್ಕಳು ಸ್ಲಿಂಗ್ ಬ್ಯಾಗಿಂದ ಹಿಡಿದು ಸ್ಕೂಲ್ ಬ್ಯಾಗಿಂದ ಎಲ್ಲ ಥರ ಟ್ರಾವೆಲ್ ಬ್ಯಾಗ್ ಎಲ್ಲ ಸಿಗುತ್ತೆ. ಓಕೆ, ಎಲ್ಲ ಮೈಸೂರು ಟಾರ್ಪ್ಲಿನ್ಸಿಗೆ ಬಂದರೆ ಎಲ್ಲ ಥರದ ಬ್ಯಾಗು ಶಾಪ್ ಮಾಡ್ಬೋದು ಅಂತ. ಮೈಸೂರು ಟಾರ್ಪ್ಲಿನ್ಸ್ ಎಷ್ಟು ವರ್ಷದಿಂದ ಇದೆ? 48 ಇಯರ್ಸಿಂದ ಇದೆ ಮೇಡಮ್. 48 ಇಯರ್ಸಿಂದ ನಡೀತಾ ಬಂದಿದೆ. 1969ನಲ್ಲಿ ಸ್ಟಾರ್ಟ್ ಮಾಡಿದ್ದು, ಇನ್ನೂ ನಡೀತಾ ಇದೆ. ನಾನು ನಡೀತಾನೆ ಇರಲಿ, 100 ವರ್ಷ ಆಗಲಿ. ಎಸ್, ಮೈಸೂರು ಟಾರ್ಪ್ಲಿನ್ಸ್ ಆಲ್ಮೋಸ್ಟ್ 48 ವರ್ಷ ಆಗಿದೆ ಸ್ಟಾರ್ಟ್ ಆಗಿ. ಅಲ್ಲಿಗೆ ನೀವೇ ಅಂದ್ಕೋಬೇಕು ಎಷ್ಟು ಫೇಮಸ್ ಇದೆ ಆ್ಯಂಡ್ ಕ್ವಾಲಿಟಿ ವೈಸಲ್ಲಿ ಎಷ್ಟು ನೇಮ್ ಮಾಡಿದೆ ಅಂತ. ಸೊ ಮೈಸೂರಲ್ಲಿ ಮೈಸೂರು ಟಾರ್ಪ್ಲಿನ್ಸ್ ಅಂತ ಹೇಳಿದ್ರೆ ಇಂಥವ್ರಿಗೆ ಗೊತ್ತಿಲ್ಲ ಅನ್ನೋ ಥರ ಎಲ್ಲ, ಅಷ್ಟು ಫೇಮಸ್ಸು. ಸೊ ನೀವೇನಾದರೂ ಮೈಸೂರಿಗೆ ಬಂದರೆ ಒಂದು ಸಲ ಇಲ್ಲಿ ವಿಸಿಟ್ ಮಾಡಿ. ಆ್ಯಂಡ್ ರೇಟ್ ವೈಸಲ್ಲೂ ತುಂಬ ರೀಸನಬಲ್ ಇದೆ. ಆ್ಯಂಡ್ ಕ್ವಾಲಿಟಿ ವೈಸ್ ಅಂತ ಬಂದಾಗ ಮೈಸೂರು ಟಾರ್ಪ್ಲಿನ್ಸ್ಗೆ ಯಾವ ಥರ ಇರುತ್ತೆ? ನಮ್ಮದು ಕ್ವಾಲಿಟಿ ಬಂದರೆ ರೇಟಿಗಿಂತ ಮೈಸೂರು ಟಾರ್ಪಲಿನ್ಸ್ ಅಂದರೆ ಜಾಸ್ತಿ ನಿಮಗೆ ಕ್ವಾಲಿಟಿಗೇ ಜಾಸ್ತಿ ಫೇಮಸ್ ಆಗಿರೋದು. ಸೊ ಕಸ್ಟಮರು ಒಳಗಡೆ ಬಂತು ಅಂದರೆ ಮೈಸೂರು ಟಾರ್ಪಲಿನ್ಸ್ ಬ್ಯಾಗ್ ಕೊಡಿ ಅಂತ ಹೇಳ್ತಾರೆ ಹೊರತು ಈ ರೇಟಿಂದ ಈ ರೇಟ್ ಬ್ಯಾಗ್ ಕೊಡಿ, ರೇಟ್ ಬಗ್ಗೆ ಯಾವ ಥರ ಮಾತಾಡಲ್ಲ ಕಸ್ಟಮರು. ಸೊ ನಮ್ಮದು ಮೈಸೂರು ಟಾರ್ಪಲಿನ್ಸ್ ಹೆಸರು ಮಾಡಿರೋದೇ ಕ್ವಾಲಿಟಿ ಇದರಿಂದ. ಸೊ ಮೈಸೂರು ಟಾರ್ಪ್ಲಿನ್ಸಲ್ಲಿ ಬರೀ ನಿಮ್ಮ ಬ್ರ್ಯಾಂಡ್ ಅಂದರೆ ನಿಮ್ಮ ಮೈಸೂರು ಟಾರ್ಪ್ಲಿನ್ ಬ್ರ್ಯಾಂಡ್ ಅಷ್ಟೇ ಸಿಗೋದು ಅಥವಾ ಬೇರೆ ಬ್ರ್ಯಾಂಡ್ಸು ಇಟ್ಟಿದ್ದೀರಾ ಅಥವಾ ಮೂವಿಂಗ್ ಇರೋದು ಯಾವ್ದು ಜಾಸ್ತಿ? ನಮ್ಮಲ್ಲಿ ಮೈಸೂರು ಟಾರ್ಪಲಿನ್ಸ್ ನಮ್ಮದು ಬ್ರ್ಯಾಂಡ್ ಇದೆ, ಅದಲ್ಲದೇ ಮಲ್ಟಿ ಬ್ರ್ಯಾಂಡ್ ಅಂತ ಸ್ಟೋರ್ ಮಾಡಿದ್ದೀವಿ ಕಾಳಿದಾಸ ರೋಡಲ್ಲಿ. ಸೊ ಎಲ್ಲ ಥರ ಬ್ರ್ಯಾಂಡ್ದು ಪದಾರ್ಥ ಸಿಗುತ್ತೆ ನಮ್ಮಲ್ಲಿ. ಸ್ಕೂಲ್ ಬ್ಯಾಗ್ ಎಲ್ಲ ಥರ ಈಗ ಮೈಸೂರು ಟಾರ್ಪಲಿನ್ಸ್ ಅಲ್ಲದೆ ಬೇರೆ ಬ್ರ್ಯಾಂಡ್ದು ವೆರೈಟಿನೂ ಸಿಗುತ್ತೆ. ಸೊ ಹ್ಯಾಂಡ್ ಬ್ಯಾಗ್ಸು ಅಷ್ಟೇ, ತುಂಬಾ ವೆರೈಟೀಸ್ ಬ್ರ್ಯಾಂಡ್ಗಳೆಲ್ಲ ಇದೆ. ಲೇಡೀಸ್ ಹ್ಯಾಂಡ್ ಪರ್ಸಲ್ಲೂ ತುಂಬ ವೆರೈಟೀಸು ಬ್ಯಾಗ್ಗಳೆಲ್ಲ ಇರೋದ್ರಿಂದ. ಸೊ ಇಲ್ಲಿ ಮೈಸೂರು ಟಾರ್ಪ್ಲಿನ್ಸಿಗೆ ಬಂದರೆ ಇಲ್ಲಿ ಯಾರೂ ಬೇರೆ ಬ್ರ್ಯಾಂಡ್ ಕೇಳೋದೇ ಇಲ್ಲ, ಬೇರೆ ಬ್ಯಾಗ್ಸ್ ಕೇಳೋದೇ ಇಲ್ಲ, ಎಲ್ಲರೂ ಮೈಸೂರು ಟಾರ್ಪ್ಲಿನ್ಸ್ ಬ್ಯಾಗ್ ಅಷ್ಟೇ ಕೇಳ್ತಾರೆ. ಮತ್ತು ಅವ್ರು ಹೇಳಿದಾಗೆ ರೇಟಲ್ಲೂ ಅಷ್ಟೇ, ಯಾರೂ ಮಾತಾಡೋಲ್ಲ ಇಲ್ಲಿವರೆಗೂ, ಯಾಕೆಂದರೆ ಅಷ್ಟು ರೀಸನಬಲ್ ಆಗಿರುತ್ತೆ. ಅವ್ರು ಕೊಡೋ ರೇಟ್ಗೆ ಅದಕ್ಕಿಂತ ದುಪ್ಪಟ್ಟು ಕ್ವಾಲಿಟಿ ಕೂಡ ಕೊಡ್ತಾರೆ. ನಿಮ್ಮದು ಒಂದು ಬ್ಯಾಗ್ ಏನಾದರೂ ಕೊಡ್ತೀರಾ ಅಂದರೆ ಡ್ಯೂರೇಷನ್ ಅಂದರೆ ಡ್ಯೂರಬಿಲಿಟಿ ಇಷ್ಟು ಅಂತ ಏನಾದರೂ ಕೊಡ್ತೀರಾ ಅಥವಾ ಹೇಗೆ ನೀವು? ನಮ್ಮಲ್ಲಿ ಈಗ ನಮ್ಮದೇ ಬ್ರ್ಯಾಂಡ್ ಪರ್ಚೇಸ್ ಮಾಡಿದ್ರೆ ಕಸ್ಟಮರ್ಸಿಗೆ 1 ವರ್ಷ ಹೊಲಿಗೆಗೆ ವಾರಂಟಿ ಇರುತ್ತೆ. ಸೊ 1 ವರ್ಷದಲ್ಲಿ ಹೊಲಿಗೆಗೆ ಏನೇ ಪ್ರಾಬ್ಲಮ್ ಆದರೂ ನಾವು ಅದನ್ನು ರೆಡಿ ವಾರಂಟಿ ಕ್ಲೈಮ್ ಮಾಡಿ ರೆಡಿ ಮಾಡಿ ಕೊಡ್ತೀವಿ. ಸೊ ಆ ಪರ್ಪಸ್ಗೋಸ್ಕರ ಜಿಪ್ಪಿಗೆ ವಾರಂಟಿ ಇರಲ್ಲ, ಅದೇಕೆಂದರೆ ಮಕ್ಕಳು ಯೂಸ್ ಮಾಡ್ತಾ ಇರ್ತಾರೆ. ಸೊ ಅದು ಥ್ರೆಡ್ ಇದು ಸಿಗಾಕೊಂಡ್ರೆ ಅದರಲ್ಲಿ ಹೋದರೆ ಸೊ ಜಿಪ್ಪಿಗೆ ವಾರಂಟಿ ಇರಲ್ಲ, ಹೊಲಿಗೆಗೆ 1 ವರ್ಷದಲ್ಲಿ ಏನೇ ಆದರೂ ವಾರಂಟಿ ಕ್ಲೈಮ್ ಮಾಡ್ಬೋದು. ಸೊ ಮೈಸೂರು ಟಾರ್ಪ್ಲಿನ್ಸ್ಗೆ ಏನಾದರೂ ನೀವು ಬಂದು ಬ್ಯಾಗ್ ಪರ್ಚೇಸ್ ಮಾಡಿದ್ರೆ, ಎಕ್ಸ್ಪೆಷಲಿ ಸ್ಕೂಲ್ ಬ್ಯಾಗ್ಸು, ಯಾಕೆಂದರೆ ಮಕ್ಕಳು ತುಂಬ ರಫಾಗಿ ಯೂಸ್ ಮಾಡ್ತಾರೆ, ಅದೆಲ್ಲ 1 ವರ್ಷದ ವಾರಂಟಿ ಒಳಗಡೆ ಏನೇ ಪ್ರಾಬ್ಲಮ್ ಆದರೂ ಕೂಡ ರೆಡಿ ಮಾಡ್ತಾರೆ. ಬಟ್ ಜಿಪ್ ಎಲ್ಲ ಮಾಡಲ್ಲ, ಬರೀ ಏನಿದ್ರೂ ಹೊಲಿಗೆ ಹೋದರೆ ಮಾತ್ರ ಮಾಡ್ತಾರೆ. ಎಸ್, ಸಾಕಷ್ಟು ಇನ್ಫಾರ್ಮೇಷನ್ ಬ್ಯಾಗ್ಸ್ ಬಗ್ಗೆ ಕೊಡ್ತಾರೆ, ಯಾಕೆಂದರೆ 48 ವರ್ಷದಿಂದ ಅಂಗಡಿ ನಡೆಸ್ತಾ ಇದ್ದಾರೆ ಅಥವಾ ಅಂಗಡಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ. ಸೊ ಬ್ಯಾಗ್ಸ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಗೊತ್ತಿರುತ್ತೆ. ಆ್ಯಂಡ್ ಲೇಡೀಸಿಗೆ ನಮ್ಗೇನು ಬೇಕಾಗಿರೋದು ಅಷ್ಟೇ, ಡ್ಯೂರಬಿಲಿಟಿ ಮತ್ತು ಜಿಪ್ ಹೆಂಗೆ ಯೂಸ್ ಮಾಡಬೇಕು
ಮತ್ತೆ ಯಾವ ಥರ ನೀರಲ್ಲಿ ಹೇಗೆ ಯೂಸ್ ಮಾಡಬೇಕು, ಎಲ್ಲಿ ಬ್ಯಾಗ್ನ ಜಾಸ್ತಿ ಪ್ರಿಸರ್ವ್ ಮಾಡಿಟ್ರೆ ಜಾಸ್ತಿ ಬಾಳಿಕೆ ಬರುತ್ತೆ, ಇದೆಲ್ಲದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಬಟ್ ಅದಕ್ಕೆ ಮುಂಚೆ ನನ್ನ ಹಿಂದೆ ಬರೀ ಕ್ಲಚಸ್ ಇದೆ, ಚಿಕ್ಕ ಚಿಕ್ಕ ಪರ್ಸ್ಗಳಿದೆ, ದೊಡ್ಡ ದೊಡ್ಡ ಪರ್ಸ್ಗಳಿದೆ, ಪಾರ್ಟಿ ಪರ್ಸ್ಗಳಿದೆ. ಸೊ ಅದನ್ನು ಕೂಡ ತೋರಿಸ್ತೀನಿ. ಓಕೆ ಸರ್, ಇಲ್ಲಿ ಎಷ್ಟೊಂದು ಪರ್ಸ್ಗಳಿದೆ ನಮ್ಮ ಹಿಂದೆ ಎಲ್ಲ, ಪಾರ್ಟಿ ಪರ್ಸಸ್ ಇದೆ, ಪಾರ್ಟಿ ತೊಗೊಂಡೋಗೋದಂಥದ್ದು, ಮತ್ತು ಡೈಲಿ ಯೂಸ್ ಮಾಡುವಂಥ ಪರ್ಸ್ಗಳಿದೆ, ಒಂದೊಂದು ಒಂದೊಂದು ಡಿಫ್ರೆಂಟ್ ಆಗಿದೆ. ಸೊ ಈ ಕ್ಲಚಸ್ ಬಗ್ಗೆ ಹೇಳಿ ಸರ್, ಇಲ್ಲಿ ಮೂವಿಂಗ್ ಯಾವ ಥರ ಇದೆ ಕಸ್ಟಮರ್ಸ್? ನಮ್ಮಲ್ಲಿ ಮೂವಿಂಗ್ ಅಂದರೆ ಲೆದರ್ ಪರ್ಸಸ್ ಮೂವಿಂಗ್ ಇದೆ. ಲೆದರ್ ಪರ್ಸ್ ಅಂದರೆ ರೆಗ್ಯುಲರ್ ಡೈಲಿ ಯೂಸ್ ಮಾಡೋದಕ್ಕೆ ಮೂವಿಂಗ್ ಇದೆ. ಸೊ ಅದು ನಮಗೆ ಜಾಸ್ತಿ ಫಾಸ್ಟ್ ಮೂವಿಂಗ್ ಇದೆ, ಅದರಲ್ಲಿ ಟೂ ಫೋಲ್ಡು, ತ್ರೀ ಫೋಲ್ಡು, ಸಿಂಗಲ್ ಫೋಲ್ಡ್ ಆ ಥರ ಪರ್ಸಸ್ ಬರುತ್ತೆ. ಮೊಬೈಲ್ ಇಡ್ಬೋದು, ಕಾರ್ಡ್ಸ್ ವೆರೈಟೀಸ್ ಇಡ್ಬೋದು, ಮತ್ತು ಮನಿ ಇಡೋದಕ್ಕೆ ತ್ರೀ ಫೋಲ್ಡ್ ಟೂ ಫೋಲ್ಡ್ ಆ ಥರ ಬರುತ್ತೆ. ಓಕೆ, ಯಾರಿಗೆ ಎಷ್ಟು ದೊಡ್ಡ ಪರ್ಸ್ ಬೇಕೋ ಇಲ್ಲಿ ಸಿಗುತ್ತೆ, ಒನ್ ಫೋಲ್ಡ್, ಟೂ ಫೋಲ್ಡ್, ತ್ರೀ ಫೋಲ್ಡ್. ಯಾಕೆಂದರೆ ಕೆಲವ್ರ ಹತ್ರ ಕ್ರೆಡಿಟ್ ಕಾರ್ಡ್ ಜಾಸ್ತಿ ಇರುತ್ತೆ, ಡೆಬಿಟ್ ಕಾರ್ಡ್ ಜಾಸ್ತಿ ಇರುತ್ತೆ, ಅಥವಾ ಇಡೋ ಥಿಂಗ್ಸ್ ಜಾಸ್ತಿ ಇದ್ರೆ ತ್ರೀ ಫೋಲ್ಡ್ ಎಲ್ಲ ತೊಗೋತಾರೆ. ಮೊಬೈಲ್ ಪರ್ಸ್ಗಳು ಕೂಡ ಸಪ್ರೇಟಾಗಿ ಬರುತ್ತೆ, ಇದೆಲ್ಲ ಮೊಬೈಲ್ ಪರ್ಸಸ್ ಬರುತ್ತೆ, ಮೊಬೈಲ್ ಪೌಚು. ಇಲ್ಲಿ ಹೇಳಬೇಕು ಅಂದರೆ ತ್ರೀ ಕ್ಯಾಟಗರೀಸ್ ಬರುತ್ತೆ, ಚಿಲ್ಡ್ರನ್ಸು, ಮತ್ತು ಲೇಡೀಸು, ಮತ್ತು ವಯಸ್ಸಾದವರು. ಈಗ ಮಕ್ಳಿಗೆ ಬಂದರೆ ಸಪ್ರೇಟಾಗಿ ತೊಗೋತಾರೆ, ಸ್ಲಿಂಗ್ ಬ್ಯಾಗು ಅಥವಾ ಪೆನ್ಸಿಲ್ ಅದೆಲ್ಲ ಇಡೋದಕ್ಕೆ, ಏನಾದರೂ ಇಡೋದಕ್ಕೆ ಸ್ಲಿಂಗ್ ಬ್ಯಾಗ್, ಎಲ್ಲರೂ ಹೊರಗಡೆ ಹೋದರೆ ಈ ಥರ ಯೂಸ್ ಮಾಡ್ತಾರೆ. ಮಕ್ಕಳಿಗೆಲ್ಲ ಆ ಥರದ್ದು ಯೂಸ್ ಮಾಡ್ತಾರೆ. ಲೇಡೀಸ್ ಎಲ್ಲ ಬಂದರೆ ಈ ಥರ ಲೆದರ್ ಪರ್ಸು, ಟೂ ಫೋಲ್ಡ್, ತ್ರೀ ಫೋಲ್ಡ್ ಅದನ್ನು ಯೂಸ್ ಮಾಡ್ತಾರೆ. ವಯಸ್ಸಾದವ್ರು ಬಂದರೆ ಸಿಂಪಲ್ಲಾಗಿ ಇರೋದನ್ನು ಕೇಳ್ತಾರೆ, ಒಂದು ಕಾಯಿನ್ ಅಥವಾ ಅಮೌಂಟ್ ಇಡೋದಕ್ಕೆ. ಆ ಥರ ಪರ್ಸ್ ಎಲ್ಲ ನಿಮಗೆ ಇದೇ ಥರ ಲೇಡೀಸ್ ಹ್ಯಾಂಡ್ ಪರ್ಸ್ ಎಲ್ಲ ಇದು ತೊಗೋತಾರೆ. ಸೊ ಒಂದು ಪರ್ಸ್ ತೊಗೊಂಡ್ರೆ ಹ್ಯಾಂಡ್ ಬ್ಯಾಗ್ ಬಿಡ ಎಲ್ಲ ಇದೆಲ್ಲ ಇಟ್ಕೋಬೋದು. ಆ್ಯಂಡ್ ಇಲ್ಲಿ ಒಂದು ಕ್ಯೂಟ್ ಆಗಿರುವಂಥ ಒಂದು ಚಿಕ್ಕ ಪರ್ಸ್ ಇದೆ, ತೋರಿಸ್ತೀನಿ ರೀ. ತುಂಬ ಅಟ್ರಾಕ್ಟಿವ್ ಆಗಿದೆ, ತುಂಬ ಚೆನ್ನಾಗಿದೆ ಬ್ಯಾಗ್, ಇದು ತುಂಬ ಕ್ಯೂಟ್ ಆಗಿದೆ. ಇದು ಆ್ಯಕ್ಚುಲಿ ಫುಲ್ ಸ್ಟ್ರಚರ್ ನೋಡಿದ್ರೆ ದೊಡ್ಡ ಬ್ಯಾಗ್ಸ್ ಬರುತ್ತಲ್ಲ ಕಾಲೇಜ್ ಬ್ಯಾಗು ಆ ಥರ ಇದೆ. ಬಟ್ ಇದನ್ನು ಯೂಶ್ವಲಿ ಹೆಂಗೆ ಯೂಸ್ ಮಾಡ್ಬೋದು, ಏನು ಯೂಸ್ ಮಾಡ್ಬೋದು ಸರ್? ಯಾಕೆಂದರೆ ತುಂಬ ಚಿಕ್ಕದಾಗಿದೆ. ಇದು ಕಾಯಿನ್ ಪೌಚ್ ಅಂತ ಬಂದಿರೋದು, ಇದು ಇದನ್ನು ಕಾಯಿನ್ ಪೌಚ್ ಥರ ಯೂಸ್ ಮಾಡ್ಕೋಬೋದು. ಇದರಲ್ಲಿ ಮಲ್ಟಿಪಲ್ ಹ್ಯಾಂಗಿಂಗ್ ಇದೆ, ಫೆಸಿಲಿಟೀಸ್ ಇದೆ. ಒಂದು ಬೆಲ್ಟಿಗೆ ಉಕ್ಕಿಗೆ ಹಾಕ್ಕೊಬೋದು, ಇಲ್ಲಾಂದರೆ ಬೆಲ್ಟಿಗೆ ಸಮೇತ ಹಾಕ್ಕೋಬೋದು, ಅಥವಾ ಕಾಯಿನ್ ಕೀ ಚೈನ್ ಥರನೂ ಯೂಸ್ ಮಾಡ್ಬೋದು. ಈ ಕಾಲೇಜ್ ಬ್ಯಾಗ್ಸ್ ಎಲ್ಲ ಟ್ರೆಂಡಿಗೆ ಅಂತಲೂ ಯೂಸ್ ಮಾಡ್ಬೋದು. ಈ ಕಾಲೇಜ್ ಬ್ಯಾಗ್ ಹೋಗೋಲ್ಲಿ ಹುಡುಗಿರೆಲ್ಲ ಏನು ಮಾಡ್ತಾರೆ, ಕಾಲೇಜ್ ಬ್ಯಾಗಿಗೆ ಹಾಕ್ಕೊಂಡು ಟ್ರೆಂಡಿಗೆ ಅಂತಲೂ ಯೂಸ್ ಮಾಡ್ಬೋದು. ಸೊ ಇದು ಕೂಡ ಪ್ಯೂರ್ ಲೆದರ್, ಸಿಂಥೆಟಿಕ್ ಲೆದರ್? ಸಿಂಥೆಟಿಕ್ ಲೆದರ್. ಸಿಂಥೆಟಿಕ್ ಲೆದರ್ ಅಂದರೆ ಹೇಗೆ ಮಾಡಿರ್ತಾರೆ, ಅದು ಹೆಂಗೆ ಬಾಳಿಕೆ ಬರುತ್ತೆ ಸಿಂಥೆಟಿಕ್? ಲೆದರ್ ಅಂದರೆ ಪ್ಯೂರ್ ಲೆದರ್ ಅಂದರೆ ಮಾಮೂಲಿ ಪ್ರಾಣಿ ಚರ್ಮದಲ್ಲೇ ಮಾಡಿರ್ತಾರೆ. ಸಿಂಥೆಟಿಕ್ ಅಂತ ಹೇಳಿದ್ರೆ ನಿಮಗೆ ಮ್ಯಾಟ್ ಫಿನಿಷಿಂಗ್ ಬರುತ್ತೆ. ಸೊ ಇದರಲ್ಲಿ ಸೇಮ್ ಕ್ವಾಲಿಟಿಲಿ ಏನಂದರೆ ಪ್ಯೂರ್ ಲೆದರ್ಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂದರೆ ಸೇಮ್ ಕ್ವಾಲಿಟಿಲಿ ಡಿಫ್ರೆನ್ಸ್ ಏನು ಬರೋಲ್ಲ ಅಂಥದ್ದು. ಬಟ್ ಯೂಸೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಲೆದರ್ ಅಂದಮೇಲೆ ಈಗ ಪೀಲ್ ಆಗೋ ಚಾನ್ಸಸ್ ಇರುತ್ತೆ, ಮೇನ್ ಅದೇ ಪೀಲ್ ಆಗೋದು. ಪೀಲಿಗೆ ಹೇಗಾಗುತ್ತೆ ಅಂದರೆ ಜಾಸ್ತಿ ಮಳೆಯಲ್ಲಿ ನೆಂದಾಗ ಪೀಲ್ ಆಗುತ್ತೆ, ಅಥವಾ ಪ್ಯೂರ್ ಲೆದರ್ ಕೂಡ, ಪ್ಯೂರ್ ಲೆದರ್ ಕೂಡ ಅದು ಪೀಲ್ ಆಗೋಲ್ಲ, ಬಟ್ ಫಂಗಸ್ ಬರುತ್ತೆ ಪ್ಯೂರ್ ಲೆದರು. ಇದೆಲ್ಲ ಏನಂದರೆ ಪೀಲ್ ಆಗ್ತಾ ಬರುತ್ತೆ, ಮಳೆಯಲ್ಲಿ ನೆಂದಾಗ ಜಾಸ್ತಿ ಆಗೋದು, ಇಲ್ಲಾಂದರೆ ಬೀರು ಅಥವಾ ಕಬೋರ್ಡು ಮಾಯಿಶ್ಚರ್ ಇಲ್ಲದೆ ಇರೋ ಕಡೆ ಇಟ್ಟಾಗ ಅದು ಪೀಲ್ ಆಗೋ ಚಾನ್ಸಸ್ ಬರುತ್ತೆ. ಓಕೆ, ನಾರ್ಮಲ್ ಬ್ಯಾಗ್ಸ್ ನೋಡ್ತಾನೆ ಇದ್ದೀವಿ ಡೈಲಿ ಯೂಸ್ದು, ಆ್ಯಂಡ್ ಪಾರ್ಟಿ ವೇರ್ಸ್ ಕೂಡ ಇದೆ ನಿಮ್ಮ ಹತ್ರ, ತುಂಬ ಚೆನ್ನಾಗಿದೆ. ಓಕೆ, ಬುದ್ಧ ಫೇಸ್ ಇರುವಂಥದ್ದು, ಬುದ್ಧ ಫೇಸ್ ಇರುವಂತಹ ಬ್ಯಾಗು ತುಂಬಾನೇ ಚೆನ್ನಾಗಿದೆ. ಆ್ಯಂಡ್ ಇದು ಕೂಡ ಸ್ಲಿಂಗ್ ಬರುತ್ತೆ, ಇದಕ್ಕೂ ಸ್ಲಿಂಗ್ ಬರುತ್ತೆ. ಇದೇನಂದ್ರೆ ಪಾರ್ಟಿ ವೇರಿಗೆ ಯೂಸ್ ಮಾಡುವಂಥದ್ದು ಇದು. ಇದರಲ್ಲಿ ಜಾಸ್ತಿ ಆಪ್ಷನ್ಸ್ ಬರಲ್ಲ, ಒಂದೇ ಒಂದು ಪಾರ್ಟೇಷನ್ ಬರುತ್ತೆ. ಯಾಕೆಂದರೆ ಪಾರ್ಟಿಗೆ ಹೋಗುವಾಗ ಯಾರು ಜಾಸ್ತಿ ಏನು ಕ್ಯಾರಿ ಮಾಡಲ್ಲ, ಒಂದು ಮೊಬೈಲ್ ಅಥವಾ ಒಂದು ಸಿಂಪಲ್ಲಾಗಿ ಸ್ವಲ್ಪ ಅಮೌಂಟ್ ಕ್ಯಾರಿ ಮಾಡ್ತಾರೆ. ಸೊ ಆ ಪರ್ಪಸ್ ಮೇಕಪ್, ಒಂದು ಚಿಕ್ಕ ಲಿಪ್ಸ್ಟಿಕ್ಕು, ಚಿಕ್ಕ ಪೌಡರ್ ಪ್ಯಾಡ್ ಆ ಥರದ್ದಂದರೆ. ಸೊ ಈ ಥರ ಪುಟಾಣಿ ತೊಗೊಂಡು ಹೋಗ್ಬೋದು. ಆ್ಯಂಡ್ ಇದು ಒಂಥರ ಸೂಟ್ ಕೇಸ್ ಥರ ಇದೆ, ಒಳಗಡೆ ಏನೇ ಹಾಕಿದ್ರು ಏನೂ ಡ್ಯಾಮೇಜ್ ಆಗೋಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದು. ಆಮೇಲೆ ಇದೆಲ್ಲ ವಾಷಬಲ್ ಸ್ಟೋನ್ಸು, ವಾಷಬಲ್ ಸ್ಟೋನ್ಸ್ ಇರೋದ್ರಿಂದ ನಿಮಗೆ ಏನು ಸ್ಟೋನ್ಸ್ ಏನು ಬೀಳಲ್ಲ. ಮತ್ತು ಇದನ್ನು ಕ್ಲೀನ್ ಮಾಡುವಾಗ ಅಕಸ್ಮಾತ್ ಡಸ್ಟ್ ಆಯಿತು ಅಂದರೆ ಬಟ್ಟೆಲಿ ಕ್ಲೀನ್ ಮಾಡೋ ಬದಲು ಒಂದು ಟೂತ್ ಬ್ರಷ್ ಥರ ಇಟ್ಕೊಂಡು ಡಸ್ಟಿಂಗ್ ಕ್ಲೀನ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಮೈಸೂರು ಟಾರ್ಪಲಿನ್ಸ್ ಅವರೇನೆ, ಅವರೇ ಅಂತಲೇ ಬ್ಯಾಗ್ ಮ್ಯಾನುಫ್ಯಾಕ್ಚರ್ ಮಾಡ್ಯಾರೆ, ತರಕಾರಿ ತೊಗೊಂಬರೋದಕ್ಕೆ ಅಥವಾ ಏನಾದರೂ ಐಟಮ್ಸ್ ತರೋದಕ್ಕೆ. ಯು ಟ್ರಸ್ಟ್ ಮಿ ಆರ್ ನಾಟ್, ದಿಸ್ ಇಸ್ ಓನ್ಲಿ 40 ರುಪೀಸ್.
ಬಟ್ ಕ್ವಾಲಿಟಿ ವೈಸ್ ನೋಡಿದ್ರೆ ನಿಮಗೆ ನೈಲಾನ್ ಕ್ಲಾತ್ ವಾಟರ್ ಪ್ರೂಫ್ ಮೆಟೀರಿಯಲ್ ವಾಟರ್ ಪ್ರೂಫ್ ಇದು ನೈಲಾನ್ ಕ್ಲಾತ್ ಅಲ್ಲಿ ವಾಟರ್ ಪ್ರೂಫ್ ಅಂತ ಇದ್ರು ಒಳಗಡೆ ಏನಾದರೂ ಹಾಕಿದ್ರೆ ಮೇಲಿಂದ ನೀರು ಬಿದ್ರೂ ಕೂಡ ಏನೂ ಒದ್ದೆ ಆಗಲ್ಲ ಆ ಥರ ಮಾಡಿದರೆ ಜಸ್ಟ್ 40 ರುಪೀಸ್ ಅಷ್ಟೇ ಓಕೆ ಸೊ ಇಷ್ಟೊಂದೆಲ್ಲ ಕ್ಲಚಸ್ ನೋಡಿದ್ವಿ ಬ್ಯಾಗ್ಸ್ ನೋಡಿದ್ವಿ ಒಂದು ಬ್ರೇಕ್ ತಗೊಳ್ಳಿ ಬ್ರೇಕ್ ಆದಮೇಲೆ ಹ್ಯಾಂಡ್ ಬ್ಯಾಗ್ಸ್ ಮತ್ತು ಸ್ಲಿಂಗ್ ಬ್ಯಾಗ್ಸ್ ಇದೆ ಅದನ್ನು ಕೂಡ ತೋರಿಸ್ತೇನೆ ಟೇಕ್ ಎ ಸ್ಮಾಲ್ ಬ್ರೇಕ್ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಫೆರ್ ಅಂಡ್ ಲವ್ಲಿ ಸೊ ಕ್ಲಚಸ್ ಆಯಿತು ಇವಾಗ ಹ್ಯಾಂಡ್ ಬ್ಯಾಗ್ಸ್ ವೆರೈಟಿ ಆಫ್ ಹ್ಯಾಂಡ್ ಬ್ಯಾಗ್ಸ್ ಇದೆ ಹಾಗೆ ಡಿಫ್ರೆಂಟ್ ಡಿಫ್ರೆಂಟ್ ಕ್ವಾಲಿಟೀಸ್ ಕೂಡ ಇದೆ ಸೊ ಬನ್ನಿ ಶಿವ ಅವ್ರನ್ನೇ ಕೇಳೋಣ ಏನೆಲ್ಲ ಹ್ಯಾಂಡ್ ಬ್ಯಾಗ್ಸ್ ಇದೆ ಅಂತ ಸೊ ಶಿವ ಅವರೇ ನೀವು ಹೇಳಿದ್ರಿ ಮೈಸೂರು ಟಾರ್ಪ್ಲಿನ್ಸಲ್ಲಿ ಜಾಸ್ತಿ ಹ್ಯಾಂಡ್ ಬ್ಯಾಗ್ಸ್ ಕೂಡ ತುಂಬ ಸೇಲಿಂಗ್ ಇದೆ ಮೂವಿಂಗ್ ಇದೆ ಅಂತ ಸೊ ಹೆಂಗೆ ಅಂದರೆ ಹೆಣ್ಮಕ್ಳು ಅಂಗಡಿಗೆ ಹೋದರೆ ಡಿಸ್ಕೌಂಟ್ ಕೇಳೇ ಕೇಳ್ತಾರೆ ಸೊ ಮೈಸೂರು ಟಾರ್ಪ್ಲಿನ್ಸಲ್ಲಿ ಏನಾದರೂ ಎಮ್ ಆರ್ ಪಿನೇನ ಅಥವಾ ಡಿಸ್ಕೌಂಟ್ಸ್ ಏನಾದರೂ ಸಿಗುತ್ತಾ ನಮ್ಮಲ್ಲಿ ಈ ಸೀಸನಲ್ಲ ಅಂದರೆ ಫೆಸ್ಟಿವ್ ಸೀಸನ್ಗೆ ಆಫರ್ ಕೊಡ್ತಾರೆ ಆ ಥರ ಮತ್ತು ಸೀಸನಲ್ ಸೇಲ್ ಆ ಥರ ಇರುತ್ತೆ ಸೊ ನಮ್ಮಲ್ಲಿ ಆ ಥರದ್ದು ಯಾವುದೂ ಇಲ್ಲ 365 ಡೇಸ್ ಯಾವಾಗೇ ಬಂದು ಒಂದು ಕಸ್ಟಮರು 1000 ರೂಪಾಯಿ ಮೇಲೆ ತೊಗೊಂಡ್ರೆ 3-10% ಡಿಸ್ಕೌಂಟ್ ಇರುತ್ತೆ ಸೊ ಆವಾಗ ಒಂದು ಡಿಸ್ಕೌಂಟ್ ಕಾರ್ಡ್ ಅಂತಲೂ ಕೊಡ್ತೀವಿ ಅವರಿಗೆ ಸೊ ಆ ಕಾರ್ಡ್ ಇಟ್ಕೊಂಡು ನೆಕ್ಸ್ಟ್ ಟೈಮ್ ಅವರು ಬಂದಾಗ ನಮ್ಮ ಅಂಗಡಿಯಲ್ಲಿ ಪರ್ಚೇಸ್ 100 ರೂಪಾಯಿ ಪದಾರ್ಥ ತೊಗೊಂಡ್ರೂ ಅವರಿಗೆ 3-10% ಡಿಸ್ಕೌಂಟ್ ಸಿಗುತ್ತೆ ಸೊ ನೀವೇನಾದರೂ ಮೈಸೂರು ಟಾಪ್ಲಿನ್ಸಿಗೆ ಬಂದರೆ 1000 ರೂಪಾಯಿ ಮೇಲೆ ಬ್ಯಾಗ್ ತೊಗೊಂಡ್ರೆ ಅವರೇ ನೀವು ಕೇಳ್ದಲ್ಲೇ ಇದ್ದರೂ 10% ಡಿಸ್ಕೌಂಟ್ ಕೊಡ್ತಾರೆ ಆ್ಯಂಡ್ ಜೊತೆಗೆ ಒಂದು ಡಿಸ್ಕೌಂಟ್ ಕಾರ್ಡ್ ಕೂಡ ಕೊಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಸೊ ಕಾರ್ಡ್ ಇಟ್ಕೊಂಡು ನೀವು ನೆಕ್ಸ್ಟ್ ಬಂದರೆ 100 ರುಪೀಸ್ ಒಂದು ಪರ್ಸ್ ತೊಗೊಂಡ್ರೂ ಕೂಡ ಅವರು 10% ಡಿಸ್ಕೌಂಟ್ ಕೊಡ್ತಾರೆ ಆ್ಯಂಡ್ ಅದರ್ ಬ್ರ್ಯಾಂಡ್ಸ್ಗೆಲ್ಲ 3% ಡಿಸ್ಕೌಂಟ್ ಇರುತ್ತೆ ಅಂತ ಹೇಳಿದ್ರು ಸೊ ಇಲ್ಲಿ ಎಷ್ಟೊಂದು ಬ್ಯಾಗ್ ಇದೆ ಮೇಯ್ನ್ಲಿ ಮೈಸೂರಿಗೆ ಬಂದಮೇಲೆ ಸೊ ಅರಮನೆ ನೋಡಿಲ್ಲ ಅಂದ್ರೆ ಹೇಗೆ ಬ್ಯಾಗ್ ಮೇಲೆ ಅರಮನೆ ಚಿತ್ರ ಎಲ್ಲ ಹಾಕಿದ್ದಾರೆ ಸರ್ ಇದು ಏನಿದು ಹಾಕಿರೋದು ಅದು ಡಿಸೈನ್ಸ್ ಮೇಡಮ್ ಇದು ಒಂದು ತಾಜ್ ಮಹಲ್ ಇದೆ ಬೇರೆ ಡಿಸೈನ್ ಇದೆ ಪ್ಯಾಲೇಸ್ ಇದೆ ಸೊ ಇದು ಒಂದು ಮೂರ್ತಿದು ಪಿಕ್ಚರ್ ಇದೆ ಸೊ ಒಂದು ತಾಜ್ ಮಹಲ್ ಆ್ಯಂಡ್ ಪ್ಯಾಲೇಸ್ ಹಾಕಿದ್ದಾರೆ ಆ್ಯಂಡ್ ಮೈಸೂರಿಗೆ ಅಂತ ಅಂದಮೇಲೆ ಇದೇ ಫೇಮಸ್ಸು ಮೈಸೂರಿಗೆ ಪ್ಯಾಲೇಸೇ ಫೇಮಸ್ಸು ಸೊ ಹಂಗಾಗಿ ಬ್ಯಾಗ್ ಮೇಲೆ ಕೂಡ ಅದನ್ನು ಆ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬಂದಿದ್ದಾರೆ ಗ್ರೀ ಬ್ಲೂ ಕಲರ್ ಬ್ಯಾಗು ಆ್ಯಂಡ್ ನಾನು ಹೇಳಿದಾಗ ಇಲ್ಲಿ ವೆರೈಟಿ ಆಫ್ ಬ್ಯಾಗ್ಸ್ ಇದೆ ಪುಟ್ಟೋದ್ರಿಂದ ನೋಡೋದಾದರೆ ಚಿಕ್ಕ ಬ್ಯಾಗು ಹ್ಯಾಂಡ್ ಬ್ಯಾಗ್ ಸಿ ಜಸ್ಟ್ ಏನಾದರೂ ಜಾಸ್ತಿ ಯಾರಿಗೂ ಐಟಮ್ಸ್ ಇಲ್ಲ ಅಂತ ಹೇಳಿದ್ರೆ ಈ ಥರದ ಬ್ಯಾಗ್ ಇವಾಗ ಆ್ಯಕ್ಚುಲಿ ಟ್ರೆಂಡಲ್ಲಿ ಇರೋದು ಈ ಥರದ್ದು ಇದು ಆ್ಯಕ್ಚುಲಿ 2-in-1 ಯೂಸ್ ಮಾಡ್ಬೋದು ಜಾಸ್ತಿ ಟ್ರೆಂಡಲ್ಲಿರೋದೆ ಇದು ಇದು ಹ್ಯಾಂಡ್ ಪರ್ಸ್ ಹ್ಯಾಂಡ್ ಬ್ಯಾಗ್ ಆಗೂ ಯೂಸ್ ಮಾಡ್ಬೋದು ಮತ್ತು ಇದಕ್ಕೆ ಆಪ್ಷನ್ ಇದೆ ಸ್ಲಿಂಗ್ ಬ್ಯಾಗ್ ಆಗೂ ಯೂಸ್ ಮಾಡ್ಬೋದು ಸರ್ ಇವಾಗ ಬೇರೆ ಶಾಪ್ಸ್ ಅಂತ ಬಂದರೆ ಬೇರೆ ಬೇರೆ ಬ್ರ್ಯಾಂಡ್ಗಳು ತರಿಸ್ತಾರೆ ಅಥವಾ ಬೇರೆ ಬೇರೆ ಕಡೆಯಿಂದ ಡಿಸೈನ್ಸ್ ತರಿಸ್ತಾರೆ ಕ್ವಾಲಿಟೀಸ್ ತರಿಸ್ತಾರೆ ಬಟ್ ನಿಮ್ಮದು ಮೈಸೂರು ಟಾರ್ಪ್ಲಿನ್ಸ್ ಬ್ಯಾಗ್ಗೆ ಫೇಮಸ್ ಆಗಿರೋದ್ರಿಂದ ಆ್ಯಂಡ್ ನಿಮ್ಮದು ಇನ್ಹೌಸ್ ಆರ್ಡರ್ಸ್ ಎಲ್ಲ ಮಾಡೋದ್ರಿಂದ ನೀವೇ ತಯಾರು ಮಾಡೋದ್ರಿಂದ ಸೊ ಬ್ಯಾಗ್ಗಳೆಲ್ಲ ಡೈಲಿ ಅಪ್ಡೇಟ್ ಆಗ್ತಾನೇ ಇರಬೇಕು ಬಿಕಾಸ್ ದಿನಕ್ಕೂ ಒಂದೊಂದು ಡಿಸೈನ್ಸ್ ಬರ್ತಾನೆ ಇರುತ್ತೆ ಸೊ ನೀವು ಹೆಂಗೆ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ ನಮ್ಮಲ್ಲಿ ವೆರೈಟೀಸ್ ಆಫ್ ಹ್ಯಾಂಡ್ ಬ್ಯಾಗ್ಸ್ ಇದೆ ಸೊ ನಾವು ಕಸ್ಟಮರ್ಗೆ ಏನಂದರೆ ಸ್ಮಾಲ್ ಬ್ಯಾಗಿಂದ ಹಿಡಿದು ಬಿಗ್ ಸೈಜ್ ಬ್ಯಾಗ್ವರೆಗೂ ನಮ್ಮಲ್ಲಿ ಸಿಗುತ್ತೆ ಈಗ ನಾವು ಫೀಡ್ಬ್ಯಾಕ್ ತೊಗೋತೀವಿ ಕಸ್ಟಮರ್ ಹತ್ರ ಸೊ ಯಾವ ಥರ ನಿಮಗೆ ಇಷ್ಟ ಆಗುತ್ತೆ ಅಂತೇಳಿ ಫೀಡ್ಬ್ಯಾಕ್ ತೊಗೊಂಡಾಗ ಅವ್ರು ಐಡಿಯಾ ಕೊಡ್ತಾರೆ ಸೊ ಕಸ್ಟಮರ್ಗೆ ಏನು ಹೇಳ್ತಾರೆ ಕೆಲವರು ಲಾಂಗ್ ಹ್ಯಾಂಡ್ಲ್ ಇರೋದು ಬೇಕು ಅಂತ ಸಜೆಷನ್ ಕೊಡ್ತಾರೆ ಇನ್ನು ಕೆಲವರು ಶಾರ್ಟ್ ಹ್ಯಾಂಡ್ಲ್ ಇರೋದು ಬೇಕು ಅಂತಾರೆ ಇನ್ನು ಕೆಲವರು 3-zip ಇರೋದು ಕಂಪಾರ್ಟ್ಮೆಂಟ್ ಬೇಕು ಅಂತಾರೆ ಇನ್ನು ಕೆಲವರು 1-zip ಇರೋ ಕಂಪಾರ್ಟ್ಮೆಂಟ್ ಬೇಕು ಅಂತಾರೆ ಸೊ ನಮ್ಮಲ್ಲಿ ಎಲ್ಲ ಥರ ವೆರೈಟೀಸು ಇದೆ ನೋಡಿ ಇಲ್ಲಿ ಇದು 1-zip ಸ್ಮಾಲ್ ಸೈಜ್ ಹ್ಯಾಂಡ್ ಬ್ಯಾಗು ಇದು ನೋಡಿ ಕೆಲವು ವಯಸ್ಸಾದವರು ಈಗ ಸ್ಮಾಲ್ ಪರ್ಸಸ್ ಹ್ಯಾಂಡ್ ಬ್ಯಾಗ್ ಬೇಕು ಅಂತ ಕೇಳಿದಾಗ ನಾವು ಇದನ್ನು ಕೊಡ್ತೀವಿ ಇದು ವಯಸ್ಸಾದವರು ಜಾಸ್ತಿ ಇದನ್ನು ಟ್ರೆಂಡಿಯಾಗಿ ಯೂಸ್ ಮಾಡ್ತಾರೆ ಸೊ ಇದು ಏನು ಮೆಟೀರಿಯಲ್ ಸರ್ ಇದು ಸಿಂಥೆಟಿಕ್ ಲೆದರ್ ಬರುತ್ತೆ ಸಿಂಥೆಟಿಕ್ ತುಂಬ ಸ್ಮೂತ್ ಆಗಿದೆ ಆ್ಯಂಡ್ ತುಂಬ ಲೈಟ್ ವೈಟ್ ಇದೆ ಅಷ್ಟು ತುಂಬ ಭಾರ ಅನ್ಸಲ್ಲ ಇದು ಆ್ಯಂಡ್ ಅದ್ರ ಜೊತೆಗೆ ಫ್ಯಾನ್ಸಿ ಬ್ಯಾಗ್ಸ್ ಅಂತಲೂ ಈ ಥರ ಇದೆ ಇದು ಯಾವ ಥರ ಮಾಡಿ ಇದೆಲ್ಲ ನಿಮಗೆ ಜ್ಯೂಟ್ ಮೆಟೀರಿಯಲ್ ಅಂತ ಬರುತ್ತೆ ಜ್ಯೂಟ್ ಮೆಟೀರಿಯಲ್ ಇದರಲ್ಲಿ ಹೆಂಗೆ ಅಂದರೆ ಪಾರ್ಟಿಗೆ ಹೋದರೆ ಕೆಲವರು ಲೇಡೀಸು ಸ್ಯಾರಿ ವೇರ್ ಮಾಡಿದಾಗ ಯೂಸ್ ಮಾಡೋ ಅಂಥ ಮೆಟೀರಿಯಲ್ ಇದೆಲ್ಲ ಇದು ಡಿಸೈನೇ ಆ ಥರ ಇದೆ ಪಾರ್ಟಿ ವೇರ್ ಸ್ಯಾರಿ ವೇರ್ ಮಾಡಿದಾಗ ಯೂಸ್ ಮಾಡೋ ಇಟ್ಕೊಂಡು ಹೋಗೋವಂಥದ್ದು ಮೆಟೀರಿಯಲ್ ಇದು ಆ್ಯಂಡ್ ಜೂಟ್ ತುಂಬ ಬಾಳಿಕೆ ಬರುತ್ತೆ ಅದ್ರ ಜೊತೆಗೆ ಮೈಸೂರು ಟಾಪ್ಲಿನಲ್ಲಿ ತೊಗೊಂಡ್ರೆ ಇನ್ನೂ ಜಾಸ್ತಿ ಬಾಳಿಕೆ ಬರುತ್ತೆ ಬಿಕಾಸ್ ಅವ್ರ ಕ್ವಾಲಿಟಿಗೆ ತುಂಬಾ ಫೇಮಸ್ಸು ಆ್ಯಂಡ್ ಇಲ್ಲಿ ನೋಡ್ತಾ ಹೋದರೆ ತುಂಬ ಜಾಸ್ತಿ ಬ್ಯಾಗ್ಸ್ ಇದೆ ಆ್ಯಂಡ್ ಸ್ಲಿಂಗ್ ಬ್ಯಾಗ್ ಕೂಡ ಇದೆ ಇವ್ರ ಹತ್ರ ಕಲರ್ ಕಲರು ಆ್ಯಂಡ್ ಸೈಜ್ ವೈಸ್ ತುಂಬ ಒಳ್ಳೊಳ್ಳೆ ಸ್ಲಿಂಗ್ ಬ್ಯಾಗ್ಸ್ ಇದೆ ಇವ್ರ ಹತ್ರ
ಸೊ ಸ್ಲಿಂಗ್ ಬ್ಯಾಗು ತುಂಬಾ ಚೆನ್ನಾಗಿದೆ, ಕಲರ್ ಕಲರ್ ಇದೆ, ನಿಮ್ಗೆ ಇದರಲ್ಲಿ ಯಾವ ಕಲರ್ ಬೇಕಾದರೂ ಸಿಗುತ್ತೆ. ಬಟ್ ಫಾಸ್ಟ್ ಕಲರ್ ಇದು, ನಾನು ವೈಟ್ ಟಾಪ್ ಮೇಲೆ ಹಾಕೊಂಡಿರೋದು ಅದಕ್ಕೂ ತುಂಬಾ ಎದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಇನ್ನು ಸ್ವಲ್ಪ ಜಾಸ್ತಿ ಇದೆ ಸ್ಲಿಂಗ್ ಬ್ಯಾಗ್ ಥರ ಬೇಕು ಅಂದರೆ ಯಾವ ಥರ ಇದೆ? ಇದು ಸ್ಲಿಂಗ್ ಬ್ಯಾಗ್, ಇದು ಆಫೀಸ್ ಕೆಲವರು ಆಫೀಸ್ ವೇರ್ಗೆ ಸ್ಲಿಂಗ್ ಬ್ಯಾಗ್ ಯೂಸ್ ಮಾಡೋ ಅಂಥವ್ರು, ಒಂದು ಫೈಲ್ ಅಥವಾ ಎ ಫೋರ್ ಶೀಟು ಆ ಥರದ್ದು ಏನಾದ್ರು ಕ್ಯಾರಿ ಮಾಡೋದಕ್ಕೆ ಈ ಥರ ಬರುತ್ತೆ. ಇದೂ ತುಂಬ ಟ್ರೆಂಡಿ ಆಗಿದೆ, ಸ್ಲಿಂಗ್ ಬರುತ್ತೆ ವಿತ್ ಸ್ಲಿಂಗ್ ಫೈಲ್ ಪೇಪರ್ ಎಲ್ಲ ಕ್ಯಾರಿ ಮಾಡಬಹುದು. ಇದರಲ್ಲಿ ಸ್ವಲ್ಪ ಜಾಸ್ತಿ ಏನಾದ್ರೂ ಪೇಪರ್ಸ್ ಫೈಲ್ಸ್ ಎಲ್ಲ ಇದ್ರೆ ಈ ತರದ ಹಾಕೋಬಹುದು. ಇಲ್ಲೊಂದು ಬ್ಯಾಗ್ ಇದೆ ತೋರಿಸ್ತಾರೆ, ಈ ಬ್ಯಾಗ್ ತೋರಿಸಿ, ತುಂಬಾ ಚೆನ್ನಾಗಿದೆ. ಒಂಥರ ತ್ರೀ ಕಂಪಾರ್ಟ್ಮೆಂಟ್ ಬ್ಯಾಗ್ ಇದು, ಆ್ಯಂಡ್ ಒಂದೇ ಒಂದು ಹೋಲ್ಡಿಂಗ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಹೇಳಿ ಸರ್. ಇದು ಜಾಸ್ತಿ ಈಗ ಹೊರಗಡೆ ಹೋದಾಗ ಒಂದು ಪೇರ್ ಬಟ್ಟೆ ಕ್ಯಾರಿ ಮಾಡೋಂಗೆ ಅಥವಾ ಮಕ್ಕಳು ಇರೋರು ಬೇಬಿದು ಐಟಮ್ ಕ್ಯಾರಿ ಮಾಡೋದಕ್ಕೆ ಆ ಥರ ಬ್ಯಾಗ್ ಬರುತ್ತೆ. ಇದರಲ್ಲಿ ಸ್ಲಿಂಗದು ಆಪ್ಷನ್ ಇದೆ, ಮಲ್ಟಿಪಲ್ ಟೂ ಇನ್ ಒನ್ ಥರ ಯೂಸ್ ಮಾಡ್ಬೋದು, ಹ್ಯಾಂಡಿಯಾಗಿ ಯೂಸ್ ಮಾಡ್ಬೋದು ಅಥವಾ ಸ್ಲಿಂಗ್ ಆಗಿನೂ ಯೂಸ್ ಮಾಡ್ಬೋದು ಇದನ್ನು. ಸಾಕಷ್ಟು ಬ್ಯಾಗ್ಸ್ ತೋರಿಸಿದ್ರೆ, ಹ್ಯಾಂಡ್ ಬ್ಯಾಗ್ಸ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಆ್ಯಂಡ್ ನಿಮ್ಮ ಹತ್ರ ಮೈಸೂರು ಟಾರ್ಪಲಿನ್ಸ್ ಎಲ್ಲ ತಯಾರಾಗುವಂತಹ ಸ್ಕೂಲ್ ಬ್ಯಾಗ್ಸ್ ಮತ್ತು ಟ್ರಾವೆಲಿಂಗ್ ಬ್ಯಾಗ್ಸ್ ಇದೆ ಅಂತ? ಸ್ಕೂಲ್ ಬ್ಯಾಗ್ಸ್ ವೆರೈಟೀಸ್, ನಮ್ಮದು ಫೇಮಸ್ ಇರೋದೆ ಸ್ಕೂಲ್ ಬ್ಯಾಗ್ಸ್ ಕಾಲೇಜ್ ಬ್ಯಾಗ್ಸಿಗೆ. ನಮ್ಮದು ಲೈಟ್ ವೈಟ್ ಸ್ಕೂಲ್ ಬ್ಯಾಗ್ ಬರುತ್ತೆ, ಕಾಲೇಜ್ ಬ್ಯಾಗ್ ಬರುತ್ತೆ, ಟ್ರಾವೆಲ್ ಬ್ಯಾಗ್ ಬರುತ್ತೆ, ಸ್ಟ್ರಾಲಿ ಬರುತ್ತೆ. ಸೊ ಅದರಲ್ಲಿ ತುಂಬ ವೆರೈಟೀಸ್ ಇದೆ. ಓಕೆ, ವೆರೈಟೀಸ್ ಇದೆ ನೋಡೋಣ. ಅದಕ್ಕೆ ಮುಂಚೆ ಒಂದು ಬ್ರೇಕ್ ತಗೊಳ್ಳೋಣ. ಓಕೆ ಓಕೆ. ಮೈಸೂರು ಟಾರ್ಪ್ಲಿನ್ಸಲ್ಲಿ ತುಂಬ ಫೇಮಸ್ಸು ಸ್ಕೂಲ್ ಬ್ಯಾಗ್ಸು ಮತ್ತು ಟ್ರಾವೆಲಿಂಗ್ ಬ್ಯಾಗ್ಸ್ ಅಂತೆ. ಸೊ ಒಂದು ಬ್ರೇಕ್ ತೊಗೊಳ್ಳಿ, ಬ್ರೇಕ್ ಆದಮೇಲೆ ನಾವು ಅಲ್ಲಿರ್ತೀವಿ, ನೀವು ಕೂಡ ವಾಪಸ್ ಬನ್ನಿ. ಲೇಡೀಸ್ ವೆಲ್ಕಮ್ ಬ್ಯಾಕ್ ಟು ಫೇರ್ ಆ್ಯಂಡ್ ಲವ್ಲಿ. ಸೊ ಲೇಡೀಸ್ ಆಯಿತು, ಲೇಡೀಸ್ ಆದಮೇಲೆ ಮಕ್ಕಳಿಗೆ ಕೂಡ ಬೇಕೇ ಬೇಕಲ್ವಾ. ಮೈಸೂರು ಟಾರ್ಪ್ಲಿನ್ಸಲ್ಲಿ ಸ್ಕೂಲ್ ಬ್ಯಾಗ್ ಫೇಮಸ್ ಅಂತ ಹೇಳಿದೆ. ಸೊ ನಾನು ಕೂಡ ಹೋಗ್ತಾ ಇದ್ದೀನಿ, ನನ್ನ ಹಿಂದೆ ಫಾಲೋ ಮಾಡಿ ಸರ್, ಹೋಗೋಣ. ಎಸ್, ನಾವಿವಾಗ ಬ್ಯಾಕ್ ಸೆಕ್ಷನಲ್ಲಿ ಇದ್ದೀವಿ. ಅವ್ರು ಹೇಳಿದಾಗೆ ಮೈಸೂರು ಟಾರ್ಪ್ಲಿನ್ಸಲ್ಲಿ ಬ್ಯಾಗ್ ತುಂಬಾ ಫೇಮಸ್ ಅಂತೆ. ಬನ್ನಿ, ಒಂದಷ್ಟು ಬ್ಯಾಗ್ಸ್ ಇದೆ ತೋರಿಸ್ತೀನಿ. ಸೊ ಅಂಗನವಾಡಿಗೆ ಹೋಗೋ ಮಕ್ಕಳಿಂದನು ಕಾಲೇಜ್ಗೆ ಹೋಗೋ ಹುಡುಗರ್ಗವರೆಗೂ ಇಲ್ಲಿ ಬ್ಯಾಗ್ ಸಿಗುತ್ತೆ, ಹಾಗೆ ಟ್ರಾವೆಲಿಂಗ್ ಬ್ಯಾಗ್ ಕೂಡ ಸಿಗುತ್ತೆ ಅಂತ ಹೇಳಿದ್ರು. ಸೊ ಫಸ್ಟು ಮಕ್ಕಳು ಬ್ಯಾಗ್ ನೋಡ್ಬಿಡೋಣ, ತುಂಬಾ ಚೆನ್ನಾಗಿದೆ. ಮಕ್ಕಳಿಗೆ ಕೊಟ್ಟರೆ ನಿಜವಾಗ್ಲೂ ಇದನ್ನು ಹಾಕೊಂಡು ಸ್ಕೂಲ್ಗೆ ಹೋಗೇ ಹೋಗ್ತಾರೆ, ಹೋಗಲ್ಲ ಅಂತ ಹೇಳೋ ಮಕ್ಕಳನ್ನು ಕೂಡ. ಏನೆಲ್ಲ ಡಿಸೈನ್ಸ್ ಇದೆ ಸರ್ ಮಕ್ಕಳಿಗೆ? ಇದರಲ್ಲಿ ಸ್ಟ್ರಾಬೆರಿ ಡಿಸೈನ್ ಬರುತ್ತೆ, ಬೆಂಟೆನ್ ಬರುತ್ತೆ, ಮತ್ತು ಈ ಥರ ಅನಿಮಲ್ಸ್ ಡಿಸೈನ್ ಬರುತ್ತೆ. ಸೊ ಲೇಡೀಸ್ ಹೆಣ್ಮಕ್ಳಿಗೆಲ್ಲ ಈ ಮ್ಯಾಂಗೋ ಅಥವಾ ಸ್ಟ್ರಾಬೆರಿ ಆ ಥರದ ಡಿಸೈನ್ಸ್ ಎಲ್ಲ ಇರುತ್ತೆ ಮೇಡಮ್. ಸೊ ಕಾನ್ಸೆಪ್ಟ್ ವೈಸಲ್ಲಿ ಮಾಡಿದ್ದಾರೆ. ಇದು ಗಂಡು ಮಕ್ಕಳಿಗೆ ಏನೆಲ್ಲ ಇಷ್ಟ ಆಗುತ್ತೆ, ಹೆಣ್ಮಕ್ಳಿಗೆ ಏನು ಇಷ್ಟ ಆಗುತ್ತೆ ಅದನ್ನೆಲ್ಲ ನೋಡಿ ಕಾನ್ಸೆಪ್ಟ್ ವೈಸಲ್ಲಿ ಬ್ಯಾಗ್ ಮಾಡಿದ್ದಾರೆ. ಆ್ಯಂಡ್ ಪುಟ್ಟಾಣಿ ಬ್ಯಾಗ್ಸ್ ಎಲ್ಲ ಇದೆ. ಸೊ ಇದೆಲ್ಲ ಯಾರು ಯೂಸ್ ಮಾಡೋದು? ಇದೆಲ್ಲ ಯು ಕೆ ಜಿ, ಎಲ್ ಕೆ ಜಿ, ಫಸ್ಟ್ ಸ್ಟ್ಯಾಂಡರ್ಡಿಂದ ಆ ಥರ ಕ್ಲಾಸ್ ವೈಸ್ ಬರುತ್ತೆ. ಸ್ಟ್ಯಾಂಡರ್ಡ್ ವೈಸು ಚಿಕ್ಕ ಮಕ್ಕಳಿಗೆ ಸ್ಟಾರ್ಟಿಂಗ್ ನಿಮಗೆ ಯು ಕೆ ಜಿ ಎಲ್ ಕೆ ಜಿಯಿಂದ ಎಲ್ಲ ಯೂಸ್ ಮಾಡ್ಬೋದು. ಇದೆಲ್ಲ ಲೈಟ್ ವೈಟು, ಈಗ ಮಕ್ಕಳಿಗೆ ಏನಂದರೆ ಬ್ಯಾಕ್ ಸೈಡ್ ಹಾಕೊಳ್ಳೋದ್ರಿಂದ ಬ್ಯಾಕ್ ಪೈನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಆ ಇದರಲ್ಲಿ ನಮ್ಮದು ಲೈಟ್ ವೈಟ್ ಮತ್ತು ರಫ್ ಆ್ಯಂಡ್ ಟಫ್ ಯೂಸ್ ಬರುತ್ತೆ ಇದೆಲ್ಲ. ಇದೇನು ಮೆಟೀರಿಯಲ್? ಇದು ಟಾರ್ಪಲಿನ್ ಮೆಟೀರಿಯಲ್ ಬರುತ್ತೆ. ಹೌದು, ಓಕೆ. ಸೊ ಅದಕ್ಕೇ ಮೈಸೂರು ಟಾರ್ಪ್ಲಿನಲ್ಲಿ ಬ್ಯಾಗ್ ಫೇಮಸ್ಸು. ಆ್ಯಕ್ಚುಲಿ ಹೇಳ್ತಾರೆ ಮೈಸೂರು ಟಾರ್ಪ್ಲಿನ್ಸಲ್ಲಿ ಬ್ಯಾಗ್ ತುಂಬಾ ಚೆನ್ನಾಗಿರುತ್ತೆ, ಡ್ಯೂರಬಿಲಿಟಿ ಚೆನ್ನಾಗಿ ಕೊಡ್ತಾರೆ, ಮತ್ತು ಕ್ವಾಲಿಟಿ ವೈಸು ಅಷ್ಟೇ ಅಂತ. ಬಟ್ ಇದೆಲ್ಲನೂ ಅಷ್ಟೇ, ಎಷ್ಟು ವರ್ಷ ಮಿನಿಮಮ್ ಅಂತೇಳಿ? ಯಾಕೆಂದರೆ ಇದೆಲ್ಲ ಡೈಲಿ ಯೂಸ್ ಮಾಡೋದು. ಸೊ ಎಷ್ಟು ವರ್ಷ ಬರ್ಬೋದು ಇದು? ಇದರಲ್ಲಿ ನಮ್ಮದು ಮೈಸೂರು ಟಾರ್ಪ್ಲಿನ್ಸ್ ಬ್ರ್ಯಾಂಡ್ ಅಂತ ಹೇಳಿದ್ರೆ ನೀವು ಬೇಜಾರಾಗಿ ಬ್ಯಾಗ್ನ ಬಿಸಾಕ್ಬೇಕೇ ಹೊರತು ಬ್ಯಾಗ್ ಅಂತೂ ಏನೂ ಆಗಲ್ಲ. ಸೊ ಅಷ್ಟು ಡ್ಯೂರಬಿಲಿಟಿ ಬರುತ್ತೆ ಬ್ಯಾಗ್ ಇದು. ನಮ್ಮದು ಮೆಟೀರಿಯಲ್ ಕ್ವಾಲಿಟಿ ನಿಮಗೆ ಆ ಥರ ಬರುತ್ತೆ ಮೇಡಮ್. ಸೊ ಜಿಪ್ ಎಲ್ಲ ಅಂದರೆ ಇವಾಗ ಹೆಂಗೆ ಮಾಡ್ತಾರೆ, ಜಿಪ್ಪು ಅಲ್ಲಲ್ಲೇ ಹಿಡಿತಾ ಇರುತ್ತೆ, ಬಟ್ ಚೆನ್ನಾಗಿರುತ್ತೆ, ಬಟ್ ಅಲ್ಲಲ್ಲೇ ಹೋಲ್ಡ್ ಆಗ್ತಿರುತ್ತೆ. ಹಿಂಗೆ ಅಂದರೆ ಮೇಲೆ ಬರ್ತಿರಲ್ಲ, ಕೆಳಗೆ ಹೋಗ್ತಿರಲ್ಲ, ಕೆಲವರು ಮೇಣದ ಬತ್ತಿ ಹಚ್ಚಿದ್ರೆ ಸರಿ ಹೋಗುತ್ತೆ ಅಂತಾರೆ. ಬಟ್ ಏನು ಕಾರಣಕ್ಕೆ ಅದು ಆ ಥರ ಆಗುತ್ತೆ? ಕಾರಣಕ್ಕೆ ಅಂದರೆ ಈಗ ಒಂದು ಕೆಳಗಡೆ ಒಳಗಡೆ ಥ್ರೆಡ್ ಸಿಗಾಕೊಂಡಿರುತ್ತೆ ಅಥವಾ ಬಟ್ಟೆ ಫೋಲ್ಡಿಂಗ್ ಆಗಿ ಇರುತ್ತೆ. ಮಕ್ಕಳು ಏನು ಮಾಡ್ತಾರೆ ಗೊತ್ತಿರಲ್ಲ, ಎಳೆದ್ಬಿಡ್ತಾರೆ. ಸೊ ಆವಾಗ ಏನಾಗುತ್ತೆ, ರನ್ನರ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಬ್ಯಾಗಲ್ಲಿ ಯೂಸ್ ಮಾಡುವಾಗ ಎರಡು ಸ್ಟೆಪ್ ಅಥವಾ ಮೂರು ಸ್ಟೆಪ್ಪಲ್ಲಿ ಜಿಪ್ನ ಯೂಸ್ ಮಾಡಬೇಕು. ಕರ್ವ್ ಇದ್ದಾಗ ಕರ್ವ್ ಸ್ಟಾಪ್ ಮಾಡಿ ಯೂಸ್ ಮಾಡಬೇಕು. ಒಂದು ಎರಡು ಮೂರು ಈ ಥರ ನೀವು ಯೂಸ್ ಮಾಡೋದ್ರಿಂದ ಲೈಫು ಬರುತ್ತೆ ಬ್ಯಾಗ್ಗೆ. ಓಕೆ, ಜಿಪ್ಪು ಅಥವಾ ಬ್ಯಾಗ್ ಸುಮ್ಮನೆ ಯೂಸ್ ಮಾಡೋದಲ್ಲ, ಅದಕ್ಕೆ ಹೇಳೋದು. ಬ್ಯಾಗ್ ಅಂಗಡಿಯವ್ರಿಗೆ ಅಷ್ಟೇ ಗೊತ್ತಿರುತ್ತೆ ಅದನ್ನು ಹೆಂಗೆ ಯೂಸ್ ಮಾಡಿಸ್ಬೇಕು ಅಂತ. ಸೊ ಅವ್ರು ಹೇಳಿದ್ರು ಸುಮ್ಮನೆ ಹೆಂಗೋ ಹೇಳಿದ್ರೆ ಅದು ಬರಲ್ಲ. ಸೊ ಎಲ್ಲೆಲ್ಲಿ ಕರ್ವ್ ಇರುತ್ತೆ ಅದನ್ನು ತ್ರೀ ಸ್ಟೇಜಸ್ಸಲ್ಲಿ ನಿಲ್ಲಿಸಿ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ. ಸೊ ಇನ್ನು ಬೇರೆ ಬೇರೆ ಯಾವ್ಯಾವ ಕ್ವಾಲಿಟಿ ಬ್ಯಾಗ್ಸು ಮತ್ತು ಏನೇನು ಯೂಸಸ್ಗಿದೆ ಸರ್ ನಿಮ್ಮ ಹತ್ರ?
ನೋಡಿ ಇದೆಲ್ಲ ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡೋದಕ್ಕೆ ಪೆನ್ಸಿಲ್ ಪೌಚ್ ಇಡೋದಕ್ಕೆ ಈ ತರ ಆಪ್ಷನ್ ಬರುತ್ತೆ ಇನ್ನು ಮಕ್ಕಳಿಗೆ ಕಾರ್ಟೂನ್ ಕ್ಯಾರೆಕ್ಟರ್ ಬರುತ್ತೆ ಈಗ ಈ ತರ ಡಿಸೈನ್ ಇರೋದು ಎಂಬೋದು ಈ ತರ ಪ್ರಿಂಟೆಡ್ ಇರೋದ್ರಿಂದ ಮಕ್ಕಳು ಜಾಸ್ತಿ ಲೈಕ್ ಮಾಡ್ತಾರೆ ಸೊ ಅದರದ್ದು ಡಿಸೈನ್ ಬರುತ್ತೆ ಆಮೇಲೆ ಮಕ್ಕಳು ಈಗ ಪೆನ್ಸಿಲ್ ಪೌಚ್ಗೆ ಅಂತ ಸಪ್ರೇಟ್ ತಗೊಳ್ಳೋ ಇಲ್ಲೇ ಇಡ್ಬೋದು ಆಮೇಲೆ ವಾಟರ್ ಬಾಟಲ್ ಇಡೋದಕ್ಕೆ ಸೈಡಲ್ಲಿ ಪೌಚಸ್ ಬರುತ್ತೆ ಇದು ಮತ್ತೆ ಈ ತರ ಪ್ರಿಂಟೆಡ್ ಮೆಟೀರಿಯಲ್ ಬರುತ್ತೆ ಪ್ರಿಂಟೆಡ್ ಮೆಟೀರಿಯಲ್ ಆಮೇಲೆ ಈ ತರ ಡಿಸೈನ್ಸ್ ಇರೋದು ಈಗ ಹೈಸ್ಕೂಲ್ ಮಕ್ಕಳು ದೊಡ್ಡದಾಗ್ತಾ ಹೋದಂಗೆ ಪ್ಲೈನ್ ಇರೋದನ್ನ ಜಾಸ್ತಿ ಯಾರು ಲೈಕ್ ಮಾಡಲ್ಲ ಸೊ ಇದರಿಂದ ಫ್ರಂಟ್ ಡಿಸೈನ್ ಇದೆ ಪ್ರಿಂಟೆಡ್ ಇದೆ ಬಾಕ್ಸ್ ಶೇಪ್ ಬರುತ್ತೆ ಮತ್ತೆ ಪೆನ್ಸಿಲ್ ಪೌಚ್ ತರ ಇದನ್ನ ಯೂಸ್ ಮಾಡ್ಕೋಬಹುದು ಅಥವಾ ವಾಟರ್ ಬಾಟಲ್ ಇಡೋದನ್ನ ಯೂಸ್ ಮಾಡ್ಕೋಬಹುದು ಈ ತರ ಆಪ್ಷನ್ಸ್ ಇರುತ್ತೆ ಸೊ ಇನ್ನ ಬೇರೆ ಏನೇನೆಲ್ಲ ಇದೆ ಸರ್ ಇದರಲ್ಲಿ ಸ್ಕೂಲ್ ಕಾಲೇಜ್ ಬ್ಯಾಗ್ ಬರುತ್ತೆ ಬ್ಯಾಕ್ ಪ್ಯಾಕ್ ವಿತ್ ಲ್ಯಾಪ್ಟಾಪ್ ಬ್ಯಾಗ್ ಬರುತ್ತೆ ಸೊ ಬ್ಯಾಕ್ ಪ್ಯಾಕ್ ವಿತ್ ಲ್ಯಾಪ್ಟಾಪ್ ಬ್ಯಾಗ್ ಅಂದ್ರೆ ಹೇಗಿರುತ್ತೆ ನಿಮ್ಮ ಹತ್ರ ಇದು ನೋಡಿ ಇದು ಲ್ಯಾಪ್ಟಾಪ್ ಬ್ಯಾಗ್ ಆಪ್ಷನ್ ಬರುತ್ತೆ ಇದು ನೋಡಿ ಇದೆ ನೀವು ಬ್ರ್ಯಾಂಡೆಡ್ ಈ ತರ ನೋಡಿ ಕಂಪಾರ್ಟ್ಮೆಂಟ್ ಜಾಸ್ತಿ ಬರುತ್ತೆ ಇದು ನಿಮಗೆ ಫುಲ್ ಒಂದು ಟ್ರಾವೆಲಿಂಗ್ ಬ್ಯಾಗ್ ತರನೇ ಬೇಕಿದ್ರೆ ಯೂಸ್ ಮಾಡಬಹುದು ಹೌದು ಲ್ಯಾಪ್ಟಾಪ್ ಬ್ಯಾಗ್ ಅಂದ್ರೆ ಆಕ್ಚುಲಿ ಒಂದೇ ಜಿಪ್ ಇರೋದು ನಾವು ನೋಡಿರ್ತೀವಿ ಆಲ್ಮೋಸ್ಟ್ ಇದು ನೋಡಿ ಇದು ಲ್ಯಾಪ್ಟಾಪ್ ಆಪ್ಷನ್ ಬರುತ್ತೆ ಅಕಸ್ಮಾತ್ ಈಗ ನೀವು ಲ್ಯಾಪ್ಟಾಪ್ ಕ್ಯಾರಿ ಮಾಡಲ್ಲ ಅಂತ ಹೇಳಿದ್ರೆ ನೀವು ಒಂದು ಪೇರ್ ಐರನ್ ಮಾಡಿರೋ ಕ್ಲಾತ್ ಅನ್ನು ಇದರೊಳಗೆ ಇಟ್ಟು ಯೂಸ್ ಮಾಡ್ಕೋಬಹುದು ಐರನ್ ಹಾಳಾಗಲ್ಲ ಅದು ಒಂದು ಅಡ್ವಾಂಟೇಜಸ್ ಬರುತ್ತೆ ಮತ್ತೆ ಇದು ಲೈಟ್ ವೇಟ್ ಮೆಟೀರಿಯಲ್ ಇದು ನಿಮಗೆ ಡ್ಯೂರಬಿಲಿಟಿ ನೀವೇ ಅದೇ ನಮ್ದು ಹೆಂಗೆ ಅಂದ್ರೆ ನಾನು ಮೊದಲೇ ಹೇಳಿದೆ ನೀವೇ ಬೇಜಾರಾಗಿ ಬ್ಯಾಗ್ನ ಬಿಸಾಕ್ಬೇಕು ಅಂತ ಅದಕ್ಕೆ ಏನೂ ಆಗಲ್ಲ ಇದು ಮೈಸೂರು ಟಾರ್ಪ್ಲಿನ್ಸ್ ಅಂತ ಬಂದ್ರೆ ಎಷ್ಟು ರೇಟ್ ಇಂದ ಜಾಸ್ತಿ ಐ ಮೀನ್ ಸ್ಟಾರ್ಟ್ ಆಗುತ್ತೆ ಎಷ್ಟು ರೇಟ್ ವರೆಗೂ ಇದೆ ನಮ್ದು ಸ್ಕೂಲ್ ಬ್ಯಾಗ್ ಸ್ಟಾರ್ಟಿಂಗ್ ನಿಮಗೆ 350 ಇಂದ ಸ್ಟಾರ್ಟ್ ಆಗಿ 1000 1500 2000 ತನಕನೂ ಸಿಗುತ್ತೆ ಓಕೆ ಸರ್ ಇವಾಗ ಬ್ಯಾಗ್ಸ್ ಆಯ್ತು ಅಂಡ್ ಇವಾಗ ಟ್ರಾವೆಲಿಂಗ್ ಬ್ಯಾಗ್ಸ್ ಕೂಡ ಇದೆ ಅಂತ ಹೇಳಿದ್ರಿ ಸೊ ನೋಡೋಣ ಅದು ಟ್ರಾವೆಲಿಂಗ್ ಬ್ಯಾಗ್ ಸೊ ಟ್ರಾವೆಲಿಂಗ್ ಬ್ಯಾಗ್ಸ್ ಇದೆ ಅಂತೆ ಸೊ ಬನ್ನಿ ಅದನ್ನು ಕೂಡ ನೋಡೋಣ ಎಸ್ ವೀಕ್ಷಕರೇ ನಾನು ಆವಾಗಲೇ ಹೇಳಿದಾಗೆ ಸ್ಕೂಲ್ ಬ್ಯಾಗ್ಸ್ ಎಲ್ಲ ನೋಡಿದಾಯಿತು ಇವಾಗ ಟ್ರಾವೆಲಿಂಗ್ ಬ್ಯಾಗ್ಸಲ್ಲಿ ಇದ್ದೀವಿ ಸೊ ಟ್ರಾವೆಲಿಂಗ್ ಬ್ಯಾಗ್ ಸೆಕ್ಷನಲ್ಲಿ ಯಾವೆಲ್ಲ ಡಿಸೈನ್ಸ್ ಇದೆ ಮತ್ತು ಏನು ಐಡಿಯಾ ಮೇಲೆ ಇಲ್ಲಿ ಮಾಡಿದ್ದಾರೆ ಮೈಸೂರು ಟಾರ್ಪ್ಲಿನ್ಸಲ್ಲಿ ಸೊ ಅವ್ರನ್ನ ಕೇಳೋಣ ಶಿವ ಅವ್ರನ್ನ ಸರ್ ಹೇಳಿ ಇದು ಏನು ಟ್ರಾವೆಲಿಂಗ್ ಬ್ಯಾಗ್ಸ್ ಅಂತ ಹೇಳಿದ್ರೆ ಯಾವ ಥರ ಮಾಡಿದ್ರೆ ಡಿಸೈನ್ಸ್ ಟ್ರಾವೆಲಿಂಗ್ ಬ್ಯಾಗ್ ಅಂದರೆ ಸ್ಮಾಲ್ ಸೈಜಿಂದ ಇದ್ದು ನಿಮಗೆ ಬಿಗ್ ಸೈಜ್ವರೆಗೂ ಬರುತ್ತೆ ಇದರಲ್ಲಿ ವೀಲ್ ಇರೋದು ಬರುತ್ತೆ ವೀಲ್ ಇಲ್ಲದೆ ಇರೋದು ಬರುತ್ತೆ ಸೊ ಇದು ಒನ್ ಡೇ 2 ಡೇಸಿಗೆ ಕ್ಯಾರಿ ಮಾಡೋ ಥರ ಅಥವಾ ಒಂದು 3-4 ಡೇಸ್ಗೆ ಕ್ಯಾರಿ ಮಾಡೋ ಥರ ಅದು ಬ್ಯಾಗ್ ಬರುತ್ತೆ ಅದರಲ್ಲಿ ಸಿಂಗಲ್ ಕಂಪಾರ್ಟ್ಮೆಂಟ್ಸ್ ಇರುತ್ತೆ ಇದರಲ್ಲಿ ವೆರೈಟೀಸ್ ಇರುತ್ತೆ ಫ್ರಂಟ್ ಪಾಕೆಟ್ ಇರೋದು ಅದು ಪ್ಲೈನ್ ಇದು ಪ್ರಿಂಟೆಡ್ ಬರುತ್ತೆ ಫ್ರಂಟಲ್ಲಿ ಡಿಸೈನ್ ಇರೋದು ಲೈಟ್ ವೈಟ್ ಹೌದು ಸೊ ಈ ಮೆಟೀರಿಯಲ್ ಅದೇ ಸಾಫ್ಟ್ ಮೆಟೀರಿಯಲ್ ಯೂಸ್ ಮಾಡಿದ್ರಾ ಲೈಟ್ ವೈಟ್ ಮೆಟೀರಿಯಲ್ ಇದು ಸೊ ಲೈಟ್ ವೈಟ್ ಮತ್ತೆ ಇದು ಪ್ರಿಂಟೆಡ್ ಮತ್ತೆ ಚೆಕ್ಸ್ ಇರೋ ಡಿಸೈನ್ ಬಟ್ಟೆ ಬರುತ್ತೆ ಇದು ಕ್ಯಾನ್ವಾಸ್ ಬಟ್ಟೆ ಬರುತ್ತೆ ಕ್ಯಾನ್ವಾಸ್ ಇರೋದ್ರಿಂದ ಇದು ಸ್ವಲ್ಪ ವೈಟ್ ಇರುತ್ತೆ ಇದು ಲೈಟ್ ವೈಟ್ ಬರುತ್ತೆ ಬಟ್ ವೈಟ್ ಇದ್ರೂ ಕೂಡ ಡ್ಯೂರಬಿಲಿಟಿ ತುಂಬಾ ಚೆನ್ನಾಗಿ ಬರುತ್ತೆ ಕ್ಯಾನ್ವಾಸ್ ಬಟ್ಟೆ ಅಂತ ಅದಕ್ಕೆ ಹೇಳೋದು ತುಂಬಾ ಕ್ವಾಲಿಟಿ ಡ್ಯೂರಬಲ್ ಬರುತ್ತೆ ಸರ್ ಇದು ಜಿಪ್ ಅಂತಕ್ಕೆ ಇದು ಏನೋ ಡಿಫರೆಂಟ್ ಆಗಿದೆ ಇದು ಆಕ್ಚುಲಿ ಇದು ಒಳಗಡೆ ಪೇಪರ್ಸ್ ಅಥವಾ ಏನಾದರೂ ಇಟ್ಕೊಳ್ಳೋದಕ್ಕೆ ಹೊರಗಡೆ ಹೋದಾಗ ಪೇಪರ್ ಅಥವಾ ಪೆನ್ ಒಳಗಡೆ ಏನಾದರೂ ಹೈಡಿಂಗ್ ಇಟ್ಕೊಳ್ಳೋದಕ್ಕೆ ಅದು ಆಪ್ಷನ್ ಈಗ ಅಮೌಂಟ್ ಏನಾದರೂ ಬೇಕು ಅಂತ ಹೇಳಿದ್ರೆ ಎಮರ್ಜೆನ್ಸಿಗೆ ಏನಕ್ಕಾದರೂ ಯೂಸ್ ಮಾಡ್ಕೊಳ್ಳಿ ಸೋ ನಾನು ಆಕ್ಚುಲಿ ಈ ತರ ನೋಡಿದ ಫಸ್ಟ್ ಟೈಮ್ ಎಲ್ಲರೂ ಕೂಡ ಈ ತರ ರೊಟ್ಟು ತರ ಇರೋದು ಕೆಳಗಡೆ ಹಾಕಿರ್ತಾರೆ ಏನು ಅಂದ್ರೆ ಬ್ಯಾಗ್ ಅಗಲವಾಗಿ ಕುತ್ಕೊಳ್ಳಿ ಅಂತ ಬಟ್ ಇವ್ರು ಇಲ್ಲಿ ಜಿಪ್ ಕೊಟ್ಟಿದ್ದಾರೆ ನೀವೇನಾದ್ರೂ ಹೈಡ್ ಮಾಡಬೇಕು ಯಾರಿಗೂ ಕಾಣಿಸ್ದಲ್ಲ ಇರ್ತಾರ ಮನಿ ಅಥವಾ ಏನಾದರೂ ಪೇಪರ್ಸ್ ಅಂತ ಹೇಳಿದ್ರೆ ಇದ್ರೊಳಗಡೆ ಜಾಗ ಇದೆ ಸೊ ಇದ್ರೊಳಗಡೆ ಇಟ್ಟು ನೀವು ಈ ಥರ ಹಿಂಗೆ ಹಾಕಿದ್ರೆ ಯಾರಿಗೂ ಗೊತ್ತಾಗಲ್ಲ ಆ್ಯಕ್ಚುಲಿ ಒಳ್ಳೆ ಐಡಿಯಾ ಸರ್ ನಿಜವಾಗ್ಲೂ ಆ್ಯಂಡ್ ಇದರಲ್ಲೂ ಕೂಡ ಕಂಪಾರ್ಟ್ಮೆಂಟ್ಸ್ ಇದೆ ಒಳಗಡೆ ಚಿಕ್ಕ ಚಿಕ್ಕ ಜಿಪ್ ಕೊಡ್ತಾರಲ್ಲ ಆ ಥರದ್ದಿದೆ ಆ್ಯಂಡ್ ಸೂಟ್ ಕೇಸಸ್ ಅಂತ ಬಂದಾಗ ಯಾವ ಥರ ಇದೆ ಸೂಟ್ ಕೇಸ್ ಅಂದರೆ ಸ್ಟ್ರಾಲಿ ನಮ್ಮದೇ ಬರುತ್ತೆ ಇದು ಸ್ಟ್ರಾಲಿ ಇದಕ್ಕೆ ವಿತ್ ವೀಲ್ ಬರುತ್ತೆ ಮತ್ತೆ ಹ್ಯಾಂಡಲ್ ಬರುತ್ತೆ ಓಕೆ ಈ ಥರ ಇದ್ರ ಇದು ಸ್ಟ್ರಾಲಿ ಥರ ಯೂಸ್ ಮಾಡೋವಂಥದ್ದು ಇದು ಟ್ರಾಲಿ ಥರ ಯೂಸ್ ಮಾಡೋ ಥರ ಹೌದು ಓಕೆ ಓಕೆ ಇದೇನಿದು ಅದು ಇಂಡಿಕೇಟರ್ ಇಂಡಿಕೇಟರ್ ಇನ್ನೇನು ಬೇಕು ಆ್ಯಕ್ಚುಲಿ ಡ್ಯೂರಬಿಲಿಟಿಗೆ ಡ್ಯೂರಬಿಲಿಟಿ ಸಿಗುತ್ತೆ ಆ್ಯಂಡ್ ಇಂಡಿಕೇಟರ್ ಕೊಟ್ಟಿದ್ದಾರೆ ಇಲ್ಲಿ ನೀವೇನಾದರೂ ಅಕಸ್ಮಾತ್ ಯಾವ ಸೈಡ್ ಹೋಗ್ತಿದ್ರಾ ನಾರ್ತ್ ಹೋಗ್ತಿದ್ರಾ ವೆಸ್ಟ್ ಹೋಗ್ತಿದ್ರಾ ಅಂತ ಅದು ಕೂಡ ಇಲ್ಲಿ ಇದರಲ್ಲೇ ತೋರಿಸುತ್ತೆ ಆ್ಯಂಡ್ ಜಿಪ್ ಎಲ್ಲ ಹೇಗೆ ಸರ್ ಇದು ಅಕಸ್ಮಾತ್ ಇವಾಗ ಬ್ಯಾಗ್ಸ್ಗೆ ಕೆಲವ್ರದ್ದು ಜಿಪ್ ಹೋದರೆ ಹಾಕ್ಸೋಕ್ಕೆ ಆಗಲ್ಲ ಸೊ ಯಾವ ಥರ ಜಿಪ್ ಎಲ್ಲ ನೀವೇ ಹಾಕ್ಕೊಡ್ತೀವಿ ನಾವೇ ಹಾಕ್ಕೊಡ್ತೀವಿ ಇದರಲ್ಲಿ ಏನೇ ಇದು ಬಂದ್ರೂ ರಿಪೇರ್ ಬಂದ್ರೂ ನಾವೇ ಮಾಡಿಕೊಡ್ತೀವಿ ಬಟ್ ಇದಕ್ಕೆ ಚಾರ್ಜಬಲ್ ಸರ್ವಿಸ್ ಬರುತ್ತೆ ಚಾರ್ಜಬಲ್ ಸರ್ವಿಸ್ ಬಟ್ ಚಾರ್ಜಬಲ್ ಆದ್ರೂ ಪರವಾಗಿಲ್ಲ ಕೆಲವ್ರು ಹಾಕಕ್ಕೆ ಆಗಿಲ್ಲ ಅಂದ್ರೆ ಫುಲ್ ಬ್ಯಾಗೇ ವೇಸ್ಟ್ ಆಗ್ಬಿಡುತ್ತೆ ಆ್ಯಂಡ್ ಟ್ರಕ್ಕಿಂಗ್ ಬ್ಯಾಗ್ಸ್ ಕೂಡ ಇವಾಗ ಎಲ್ಲರೂ ಯೂಸ್ ಮಾಡ್ತಾರೆ ಯಾಕೆಂದ್ರೆ ಎಲ್ಲರೂ ಟ್ರಕ್ಕಿಂಗ್ ಜಾಸ್ತಿ ಹೋಗ್ತಾರೆ ಇವಾಗ ಆ್ಯಂಡ್ ಟ್ರಕ್ಕಿಂಗ್ ಬ್ಯಾಗ್ಸ್ ಅಂದ್ರೆ ಯಾವ ಥರ ಟ್ರಕ್ಕಿಂಗ್ ಬ್ಯಾಗ್ ಅಂದ್ರೆ ನೋಡಿ ಈ ಥರ ಬರುತ್ತೆ ಇದು
ಈ ತರ ಡಿಸೈನ್ ಬರುತ್ತೆ. ಇದು 25-30 ಲೀಟರ್ ನೀವು ಕ್ಯಾರಿ ಮಾಡುವಂತದ್ದು ಕೆಪಾಸಿಟಿ. ಅಷ್ಟು ಕೆಪಾಸಿಟಿ ಇದೆ ಇದು. ಇದು ಕೂಡ ಲೈಟ್ ವೈಟ್ ಇರುತ್ತೆ. ಟ್ರಕ್ಕಿಂಗ್ ಅಂದ್ರೆ ನಾವು ತಗೊಂಡೋಗೋದೇ ಜಾಸ್ತಿ ವೈಟ್ ಇರುತ್ತೆ. ಸೊ ಹಂಗಾಗಿ ಇದನ್ನ ಲೈಟ್ ವೈಟ್ ಅಲ್ಲಿ ಕೊಟ್ಟಿದ್ದಾರೆ. ಇದು ಹೆಂಗೆ ನೀರೆಲ್ಲ ಬಿದ್ರೆ ವಾಟರ್ ಪ್ರೂಫ್ ಬರುತ್ತೆ. ಇದು ಬ್ಯಾಗ್ಸ್ ಎಲ್ಲ ಇರೋದೆಲ್ಲ ವಾಟರ್ ಪ್ರೂಫ್ ಏನ ಇದು ಮೆಟೀರಿಯಲ್. ಸ್ಕೂಲ್ ಬ್ಯಾಗ್ ಕಾಲೇಜ್ ಬ್ಯಾಗ್ ಎಲ್ಲ ವಾಟರ್ ಪ್ರೂಫ್ ಮೆಟೀರಿಯಲ್ ಬರುತ್ತೆ. ಸೊ ಮೈಸೂರು ಟಾರ್ಪಲಿನ್ಸ್ ಅಲ್ಲಿ ಬ್ಯಾಗ್ ಸೆಕ್ಷನ್ ಅಂತ ಬಂದ್ರೆ ಸ್ಕೂಲ್ ಬ್ಯಾಗ್ ಕಾಲೇಜ್ ಬ್ಯಾಗ್ ಆತರ ಯಾವುದಾದ್ರು ಟ್ರಕ್ಕಿಂಗ್ ಅಥವಾ ಟ್ರಾವೆಲಿಂಗ್ ಬ್ಯಾಗ್ ಸೆಕ್ಷನ್ ಗೆ ಬಂದ್ರೆ ಸೊ ಇಲ್ಲೆಲ್ಲ ಕೂಡ ವಾಟರ್ ಪ್ರೂಫ್ ಸಿಗುತ್ತೆ. ಅಂಡ್ ಮೈಸೂರು ಟಾರ್ಪಲಿನ್ಸ್ ಬಗ್ಗೆ ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರೆ ಅಂಡ್ ಅದರ್ ದನ್ ಬ್ಯಾಗ್ಸ್ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ ನೋಡಿದ್ರಲ್ಲ, ಸೊ ಮೈಸೂರಿನ ಕಾಳಿದಾಸ ರೋಡಲ್ಲಿ ಮೈಸೂರು ಟಾರ್ಪಲಿನ್ಸ್ ಇದೆ ಆ್ಯಂಡ್ ದೇವರಾಜ ಅರಸ್ ರೋಡಲ್ಲೂ ಕೂಡ ಇದೆ. ಇಲ್ಲಿ ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಕಲೆಕ್ಷನ್ ಸಿಗುತ್ತೆ, ಅಲ್ಲೂ ಸಿಗುತ್ತೆ, ಬಟ್ ಇಲ್ಲಿ ಇನ್ನೂ ಚೆನ್ನಾಗಿರೋ ಕಲೆಕ್ಷನ್ ಸಿಗುತ್ತೆ. ಸೊ ನೀವೇನಾದರೂ ಮೈಸೂರಿಗೆ ಬಂದರೆ ಒಂದ್ಸಲ ಇಲ್ಲಿ ಬಂದು ವಿಸಿಟ್ ಹಾಕಿ ಆ್ಯಂಡ್ ಇವತ್ತಿನ ಮೈಸೂರಿನ ಸ್ಪೆಷಲ್ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಮುಂದಿನ ಸಂಚಿಕೆಯಲ್ಲಿ ಎಲ್ಲಿ ಹೋಗ್ತೀವಿ ಪ್ಲೀಸ್ ವೇಟ್ ಆ್ಯಂಡ್ ಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.